ಹಲೋ ಎಲ್ಲರಿಗೂ ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್. ಇವತ್ತೊಂದು ಸ್ಪೆಷಲ್ ಥಿಯೇಟರ್ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಸೊ ಇವತ್ತು ನಾನು ನೋಡಕ್ಕೆ ಬಂದಿರೋದು ಬಡವ ರಾಸ್ಕಲ್ ಸಿನಿಮಾ ಮಾರ್ನಿಂಗ್ ಶೋ ನೋಡಕ್ಕೆ ಬಂದಿದ್ದೀನಿ. ನಾನು ಬಂದಿರೋದು ಮಾಗಡಿ ರೋಡಲ್ಲಿರುವಂಥ ವಿಕ್ಟ್ರಿ ಸಿನಿಮಾಗೆ. ಇಲ್ಲಿ ಸಿನಿಮಾ ನೋಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಯಾಕೆಂದರೆ ರೀಸೆಂಟ್ಲಿ ರಿನೋವೇಟ್ ಮಾಡಿದ್ದಾರೆ ಈ ಥಿಯೇಟರ್ನ. ಇದನ್ನು ಮುಂಚೆ ವಿಶಾಲ್ ಥಿಯೇಟರ್ ಅಂತ ಕರಿತಾ ಇದ್ರು, ಇವಾಗ ನೇಮ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ನಾನು ಕೇಳಿರೋ ಪ್ರಕಾರ ಸೌಂಡು ಮತ್ತು ಸ್ಕ್ರೀನ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಬಾರ್ಕೋ 4K ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಡಾಲ್ಬಿ ಅಟ್ಮೋಸ್ ಇದೆ, ಹೇಗಿರ್ಬೋದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಹಂಗೆ ನಮ್ಮ ಬಡವ ರಸ್ಕಲ್ ಸಿನಿಮಾ ನೋಡ್ಕೊಂಡು ಬರೋಣ ಅಂತ ನಾನು ಇಲ್ಲಿ ಬಂದೆ. ಒಂದು ರೌಂಡ್ ಓಡಿಸ್ಬಿಡ್ತೀನಿ ಥಿಯೇಟ್ರ್ ಸುತ್ತ, ನೋಡಿ ಹೇಗಿದೆ ಅಂತ. ಸೊ ತುಂಬ ಕೆಪ್ಯಾಸಿಟಿ ಇರಲ್ಲ ಇಲ್ಲಿ, ಲಿಮಿಟೆಡ್ ಕೆಪ್ಯಾಸಿಟಿ, ಮೇ ಬಿ ಒಂದು 500-600 ಜನ. ಇವಾಗ ಬರೋ ಥಿಯೇಟರ್ಸ್ಗಳೆಲ್ಲ ಹೀಗೆ ಇರುತ್ತೆ. ಆ ಕಡೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ಓಕೆ, ಸೊ ಫ್ಲ್ಯಾಟ್ ಥಿಯೇಟರ್ ಇದು, ಹೈಟ್ ಇಲ್ಲ ಜಾಸ್ತಿ. ಮೇ ಬಿ ನಾವು ಲೋ ಲೆವೆಲಲ್ಲೇ ಕುತ್ಕೊಂಡು ಸಿನಿಮಾ ನೋಡ್ತೀವಿ ಅಂತ ಅನಿಸ್ತಾ ಇದೆ. ಲೆಟ್ಸ್ ವೈಟ್ ಆ್ಯಂಡ್ ವಾಚ್. ಆ ಕಡೆ ಒಂದು ನೋಡ್ಬಿಡೋಣ ಆ ಕಡೆ ಹೇಗಿದೆ ಅಂತ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಥರ ಇದೆ. ಓಕೆ, ಅದನ್ನು ಬಿಟ್ಟರೆ ಸೊ ನೀಟಾಗಿ ಇಟ್ಟಿದ್ದಾರೆ ಜಾಗ, ತುಂಬ ಗಲೀಜು ಗಲೀಜು ಥರ ಇಲ್ಲ. ಪಾರ್ಕಿಂಗ್ ತುಂಬ ಸ್ಪೇಸ್ ಇದೆ. ವಾವ್, ಏನಿಲ್ಲ ಅಂದ್ರೆ ಒಂದು 40-50 ಕಾರ್ ನಿಂತ್ಕೊಳ್ಬೋದು ಇಲ್ಲಿ, ಇನ್ನೂ ಜಾಸ್ತಿನೇ ನಿಂತ್ಕೊಳ್ಬೋದು. ಹ್ಯೂಜ್ ಸ್ಪೇಸ್, ಇಲ್ಲೇ ಒಂದು ಮಿನಿ ಥಿಯೇಟರ್ ಕಟ್ಬಿಡ್ಬೋದು, ಅಷ್ಟು ದೊಡ್ಡ ಜಾಗ ಇದೆ ನೋಡಿ ಯಪ್ಪ. ಸೊ ಇದು ಆ್ಯಕ್ಚುಯಲ್ ಸ್ಕ್ರೀನ್ ಇರೋವಂಥ ಜಾಗ ನೋಡ್ಬೋದು ನೀವು. ಆ್ಯಕ್ಚುಲಿ ಒಂದು ಲೆವೆಲ್ ಕೆಳಗಡೆ ಇದೆ, ಇನ್ನು ಗ್ರೌಂಡ್ -1 ಲೆವೆಲ್ ಇರೋದ್ರಿಂದ ಸ್ಕ್ರೀನ್ ಕೂಡ ಕೆಳಗಡೆನೇ ಹಾಕಿದ್ದಾರೆ, ಒಂಚೂರು ಕೆಳಗಡೆ ಇರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಥಿಯೇಟರ್ ಹೇಳಬೇಕಂದ್ರೆ, ಒಳಗೆ ಹೋದ್ಮೇಲೆ ಗೊತ್ತಾಗತ್ತೆ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ಒಂದು ಎಕ್ಸಿಟ್ಟು ಅಥವಾ ಎಂಟ್ರೆನ್ಸ್ ಎನಿಥಿಂಗ್, ಬಟ್ ವೆರಿ ವೆರಿ ಸ್ಪೇಷಿಯಸ್, ವೆರಿ ಸ್ಪೇಷಿಯಸ್, ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಈ ಕಡೆ ಬಂದ್ಬಿಟ್ವಿ. ಇಲ್ಲಿ ರಾತ್ರಿ ಹೊತ್ತು ಬಂದರೆ ಲೈಟ್ಸ್ ಎಲ್ಲ ಇರುತ್ತೆ, ಲೈಟ್ಸ್ ಹಾಕಿರ್ತಾರೆ, ಈ ಗ್ರಿಲ್ಸ್ ಥರ ಇದೆಯಲ್ವಾ, ಇದ್ರ ಮೇಲೆಲ್ಲ ಲೈಟ್ಸ್ ಇರುತ್ತೆ, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಓಕೆ, ಒಳಗಡೆ ನೋಡೋಣ, ಒಳಗಡೆ ಬಿಟ್ಟಮೇಲೆ. ತುಂಬ ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇದೆ ಥಿಯೇಟರು, ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಸ್ಟಾಫ್ ಇದ್ದಾರೆ, ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಗುಡ್, ಫ್ಯಾಮಿಲಿ ಆಡಿಯನ್ಸ್ ಬರ್ಬೋದು ಈ ಕಡೆ. ಓಕೆ, ಒಳಗಡೆ ನೋಡಿ, ಆಲ್ಮೋಸ್ಟ್ ಒಂದು ಮಲ್ಟಿಪ್ಲೆಕ್ಸ್ ಥರ, ನಾಟ್ ಎಕ್ಸಾಕ್ಟ್ಲಿ ಮಲ್ಟಿಪ್ಲೆಕ್ಸ್ ಬಟ್ ಬೇರೆ ನಾರ್ಮಲ್ ಥಿಯೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಒಂಥರ ಒಂದು ಹೈಫೈ ಟಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ ಕೆಫೆಟೀರಿಯಾ ಇದೆ ಇಲ್ಲಿ. ಒಳಗಡೆ ಸ್ಕ್ರೀನ್ ನೋಡೋಣ ಬನ್ನಿ, ವೆರಿ ವೆಲ್ ಲಿಟ್. ಇಲ್ಲಿ ಒಂದು ಲಾಂಜ್ ಇದೆ. ಓ, ದಿಸ್ ಇಸ್ ರಿಯಲಿ ಗುಡ್, ಚಾರ್ಲಿ ಕಮಿಂಗ್ ಸೌನ್. ಲೆಟ್ಸ್ ಗೆಟ್ ಇನ್. ವಾವ್, ದಿಸ್ ಇಸ್ ಅಮೇಝಿಂಗ್ ಗೈಸ್, ರಿಯಲಿ ಅಮೇಝಿಂಗ್. ಸಖತ್ತಾಗಿದೆ ಒಳಗಡೆ, ಸೀಟ್ಸ್ ಕಂಫರ್ಟಬಲ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ನಾನು 500 ಅಂದ್ಕೊಂಡಿದ್ದೆ, ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ ಸೀಟ್ಸ್ ನೋಡ್ತಾಯಿದ್ರೆ. ವಾವ್, ಅಟ್ಮೋಸ್ ಹಾಕಿದ್ದಾರೆ, ನೀವು ಮೇಲೆಲ್ಲ ಸ್ಪೀಕರ್ಸ್ ನೋಡ್ಬೋದು, ನಂಬರ್ ಆಫ್ ಸ್ಪೀಕರ್ಸ್ ನೋಡಿ ಇಲ್ಲಿ. ಪ್ರಾಬಬ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕ್ರೀನ್ಸ್ ಇನ್ ಬ್ಯಾಂಗ್ಳೂರ್ ಆಗುತ್ತೆ ಇದು ಅಂತ ಅನಿಸ್ತಾ ಇದೆ. ಸೂಪರ್, ಸೂಪರ್, ಹ್ಯೂಜ್ ಪ್ರೊಜೆಕ್ಟರ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಇನ್ನೇನೇನು ಸ್ವಲ್ಪ ಹೊತ್ತಿಗೆ ಎಂಜಾಯ್ ಮಾಡ್ತೀನಿ.
ವಿತ್ ದಿಸ್ ಬ್ಯೂಟಿಫುಲ್ ಸ್ಕ್ರೀನ್ ಆ್ಯಂಡ್ ಸೌಂಡ್ ಸಿಸ್ಟಮ್. ಸೊ ಇದಿಷ್ಟು ವಿಕ್ಟ್ರಿ ಸಿನಿಮಾ. ವಿಸಿಟ್ ಕೊಡ್ಬೋದು ಫ್ಯಾಮಿಲಿ ಸಮೇತ, ಸೂಪರ್ಬ್ ಆಗಿದೆ. ತಿರ್ಗಾ ಸಿಗೋಣ ಮತ್ತೊಂದು ಥಿಯೇಟರ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್. ಅಲ್ಲೋಡಿ ಅಲ್ಲಿ ವೂಫರ್ಸ್ ಹೆಂಗಿದೆ?